ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಇವತ್ತು ಸಂಡೇ ಮಾರ್ನಿಂಗ್, ಬೆಳಿಗ್ಗೆ 7 ಗಂಟೆ ಆಗಿದೆ. ಫುಲ್ ಬಿಸಿಲಾಗಿದೆ ನೋಡಿ, ನಿಮ್ಗಡೆಲ್ಲ ಕಾಣಿಸ್ಬೋದು. ಸೊ ಇಲ್ಲಿ ಫುಲ್ ಗ್ರೀನರಿ ಕೂಡ ಇರುತ್ತೆ, ಸೊ ಖುಷಿ ಆಗುತ್ತೆ ಅಂತ ಸ್ಯಾಟರ್ಡೆ ಸಂಡೇ ಈ ಕಡೆ ಬರ್ತೀವಿ ನಾವು. ನೋಡಿ, ಹಳ್ಳಿ ಥರ ಇದೆ. ಹಾಗೆ ಸೈಡಲ್ಲೆಲ್ಲ ಕಸ ಕಸ ಎಸ್ಬಿದ್ದಾರೆ, ಪ್ಲಾಸ್ಟಿಕ್ ಎಲ್ಲವನ್ನು. ಸ್ವಲ್ಪ ಬೇಜಾರಾಗುತ್ತೆ. ಇವಾಗ ಬರ್ಬೇಕಿದ್ರೆ ಏನಾಯ್ತು ಅಂದ್ರೆ, ಒಂದು ಲೇಕ್ ಸಿಗುತ್ತೆ, ಸೊ ಅಲ್ಲೊಬ್ರು ಕಸ ಎಸಿತಾ ಇದ್ರು ಲೇಕ್ ಒಳಗಡೆ. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಪ್ಲೀಸ್ ಎಸಿಬೇಡಿ ಅಂತ. ಸೊ ಅವರು ಓಕೆ ಅಂತ ಎಸ್ಬೇಲೆ ಹೋದ್ರು. ತುಂಬಾ ಖುಷಿ ಆಯ್ತು, ಏನೋ ಒಂದು ನಮ್ಮಿಂದ ಯಾರೋ ಒಬ್ರು ಒಳ್ಳೆ ಕೆಲಸ ಮಾಡೋಂಗ ಆಯ್ತಲ್ಲ ಅಂತ. ಇವಾಗ ಸುಮ್ಮನೆ ಈ ತರ ಕಸಗಳನ್ನ ಎಸಿತಾ ಇದ್ರೆ ಡಸ್ಟ್ಬಿನ್ ಇರುತ್ತೆ, ಆದ್ರೂ ಕೂಡ ಡಸ್ಟ್ಬಿನ್ ಹೋಗಿ ಹಾಕೋದಿಲ್ಲ. ಈ ತರ ಏನಾದ್ರೂ ನಿಮಗೂ ಕಂಡ್ರಿ ಕೂಡ ನೀವು ಹಾಗೆ ಹೇಳಿ, ಇದು ನನ್ನ ರಿಕ್ವೆಸ್ಟ್. ಹಿಂದ್ಗಡೆ ಒಂದು ದೊಡ್ಡ ಹುಳಸೆ ಮರ ಇದೆ, ಫುಲ್ ಹುಳಸೆ ಹಣ್ಣು ಬಿಡುತ್ತೆ ಇದಕ್ಕೆ. ಇವಾಗಿಲ್ಲ, ಎಲ್ಲ ಮುಗ್ದೋಗಿದೆ. ನಾವು ಯಾವಾಗ್ಲಾದ್ರೂ ಬಂದು ಒಂದೊಂದು ಕಿತ್ಕೊಂಡು ತಿಂತಾ ಇರ್ತೀವಿ. ಯಾರು ಬೇಡ್ಬೇಡಿ. ಇವತ್ತು ಒಂದು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ ಸಂಡೇ ಹೇಗೆಲ್ಲ ಹೋಗುತ್ತೆ ಅಂತ. ಏನಿಲ್ಲ, ಸಂಡೇ ಸ್ಪೆಷಲ್ ಅಂತ ಏನು ಇರಲ್ಲ. ಒಂದು ಸಾಂಬಾರು, ಒಂದು ತಂಬುಳಿ ಅನ್ನ ಮಾಡಿದ್ರೆ ಆಯ್ತು, ಅದೇ ಸ್ಪೆಷಲ್ ನಮಗೆ. ಏನು ಮಾಡಲ್ಲ ಬಿಡಿ. ಓಕೆ, ನನ್ನ ಹಸ್ಬೆಂಡ್ ರನ್ನಿಂಗ್ ಮಾಡ್ತಾರೆ ಇಲ್ಲಿ. ನೋಡಿ, ರೋಡ್ ಚೆನ್ನಾಗಿದೆ, ಅಷ್ಟೊಂದು ಟ್ರಾಫಿಕ್ ಇರಲ್ಲ. ಸೊ ಏನು ಮಾಡ್ತಾರೆ, ಬೆಳಿಗ್ಗೆ ಬಂದು ಬೇಗ ಬಂದು ರನ್ನಿಂಗ್ ಮಾಡ್ತಾ ಇರ್ತಾರೆ. ಸೊ ಫಿಟ್ನೆಸ್ ಬಗ್ಗೆ ಸ್ವಲ್ಪ ಕಾಳಜಿ ಇದೆ ಅದಕ್ಕೋಸ್ಕರ. ನಾನು ಮಾತ್ರ ತುಂಬ ಲೀಸಿ, ನನಗೆ ಆಗಲ್ಲ ಅಷ್ಟೊಂದು ರನ್ನಿಂಗ್ ಮಾಡೋದಕ್ಕೆ. ಬಟ್ ಸ್ಟಿಲ್ ಕೂದಲೆಲ್ಲ ಹಾರ್ತಾ ಇದೆ, ಫುಲ್ ಗಾಳಿ ಇದೆ ಅದಕ್ಕೋಸ್ಕರ. ಬಿಸಿಲು ಬಂದ್ಬಿಟ್ಟಿದೆ, ಎಷ್ಟು ಬಿಸಿಲು ಆದ್ಮೇಲೆ ವಾಕ್ ಮಾಡೋದಕ್ಕೆ ಆಗಲ್ಲ, ಫುಲ್ ಸ್ವೆಟ್ ಬಂದ್ಬಿಡುತ್ತೆ. ಟೈಮ್ 7:30 ಆಯ್ತು ಇವಾಗ, ಅದು ಎಷ್ಟು ಬಿಸಿಲಿದೆ, ಬೇಗ ಬಿಸಿಲಾಗ್ಬಿಡುತ್ತೆ. ಯಾರು ಇಲ್ಲ, ಇದು ನನಗೋಸ್ಕರನೇ ಮಾಡಿಟ್ಟಿರೋ ರೋಡ್ ತರ ಇದೆ ನನ್ಗೆ ಇವತ್ತು. ಸುತ್ತಲೂ ಗ್ರೀನರಿ. ನನ್ನ ಹಸ್ಬೆಂಡ್ ಆ ಸೈಡ್ ರನ್ನಿಂಗ್ ಮಾಡ್ತಿದ್ದಾರೆ, ಆ ಸೈಡ್ ಅವ್ರು ವಾಕ್ ಮಾಡ್ತಾರೆ. ಅಂತೂ ವಾಕಿಂಗ್ ಜಾಗಿಂಗ್ ಎಲ್ಲ ಮುಗಿತು, ಒಂದ್ ಕಡೆ ಬಂದು ಕೂತಿದ್ದೀನಿ. ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ, ಸ್ವೆಟ್ ಆಗಿದೆ ನೋಡಿ. ಇವಾಗ ಮನೆಗೆ ಹೋಗ್ಬೇಕು, ತಿಂಡಿ ಮಾಡ್ಬೇಕು. ಓಕೆ, ಹೋಗೋಣ ಮನೆಗೆ. ಏನ್ ಮಾಡ್ರಿ, ಕೆಲ್ಸನೇ ಮುಗಿಯಲ್ಲ. ಬೆಳಗ್ಗೆ ಒಂದ್ ಸ್ವಲ್ಪ ಹೊತ್ತು ನಾನು ವ್ಲಾಗ್ ಮಾಡಿದ್ದೆ, ಆಮೇಲೆ ಏನೇನು ವ್ಲಾಗ್ ಮಾಡಕ್ ಆಗಿಲ್ಲ. ಮೇನ್ ಆಗಿ ಇವತ್ತು ಕ್ಲೀನಿಂಗ್ ವರ್ಕ್ ಇತ್ತು, ಮನೆ ಎಲ್ಲ ಕ್ಲೀನ್ ಮಾಡಾಯ್ತು. ಹಾಗೆ ಹ್ಯಾಂಡ್ ವಾಶ್ ಬಟ್ಟೆಗಳಿದ್ವು, ಅವನ್ನೆಲ್ಲ ವಾಶ್ ಮಾಡೋ ಅಷ್ಟೊತ್ತಿಗೆ ತುಂಬಾನೇ ಟೈಮ್ ಆಗೋಯ್ತು. ಇವಾಗ 11:30 ಆಗಿದೆ, ಇನ್ನೂ ಅಡಿಗೆ ಕೆಲಸ ಏನೇನೋ ಆಗಿಲ್ಲ. ಇವಾಗ ಅಡಿಗೆ ಮಾಡ್ಬೇಕು. ನಾನಿವತ್ತು ಹಲಸಿನಕಾಯಿ ಹುಳಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಇದು ಸ್ವಲ್ಪ ಚೇಂಜ್ ಇರುತ್ತೆ, ಮಾಮೂಲಿ ಸಾಂಬಾರ್ ತರ ಇರಲ್ಲ. ಈ ಬೆಂಗಳೂರು ಸೈಡ್ ಅಲ್ಲಿ ಏನ್ ಮಾಡ್ತಾರೆ, ಮಾಮೂಲಿ ಸಾಂಬಾರ್ ತರನೇ ಮಾಡ್ತಾರೆ. ನಾವು ಒಂಥರ ಮಜ್ಜಿಗೆ ಹುಳಿ ಟೈಪ್ ಅಲ್ಲಿ ಮಾಡ್ತೀವಿ. ಸೊ ನಾವು ಹೇಗ್ ಮಾಡ್ತೀವಿ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಸೊ ಇವಾಗ ಅಡಿಗೆ ಮಾಡೋಣ, ಬನ್ನಿ ಅಡಿಗೆ ಮನೆಗೆ ಹೋಗೋಣ. ತರಕಾರಿನ ವಾಶ್ ಮಾಡಿಬಿಟ್ಟು ಒಂದು ಟ್ರೇದಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ, ಅದನ್ನು ಇನ್ನೇನು ಫ್ರಿಡ್ಜಿಗೆ ಹಾಕಬೇಕಷ್ಟೇ. ಪಾತ್ರೆ ತೊಳೆದಿದ್ದ ಹಾಗೆ ಇದೆ, ಇನ್ನೂ ಜೋಡಿಸಾಗಿಲ್ಲ, ಜೋಡಿಸ್ಬೇಕು. ಮೊದಲನೇದಾಗಿ ನಾನು ಇವಾಗ ರೈಸ್ ಮಾಡಿಬಿಡ್ತೀನಿ. ಮೊದಲನೇದಾಗಿ ತೆಂಗಿನಕಾಯಿನ ತುರಿದಿಟ್ಕೊಳ್ತಾ ಇದ್ದೀನಿ, ಹಾಗೆ ಇವಾಗ ಮಸಾಲ ಪದಾರ್ಥಗಳನ್ನು ಹುರಿತಾ ಇದ್ದೀನಿ. ಹುರಿದಿರೋ ಈ ಮಸಾಲ ಪದಾರ್ಥ ಮತ್ತು ತೆಂಗಿನಕಾಯಿನ ತೆಂಗಿನ ತುರಿಯನ್ನು ಸೇರಿಸ್ಬಿಟ್ಟು ರುಬ್ಬಿಟ್ಕೊಳ್ತಾ ಇದ್ದೀನಿ. ಇವಾಗ ಈ ಕಡೆ ಹಲಸಿನಕಾಯಿ ಹೋಳುಗಳನ್ನು ಬೇಯಿಸೋಕ್ಕಿಡ್ತಾ ಇದ್ದೀನಿ. ಇದು ಚೆನ್ನಾಗಿ ಬೆಂದ ಮೇಲೆ ರುಬ್ಬಿರೋ ಮಿಶ್ರಣವನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಇದನ್ನು ಒಗಿಸ್ಬಿಟ್ರೆ, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಕಿ ಒಗ್ಸಿ ನಂತರ ಅದು ತಣ್ಣಗಾದ್ಮೇಲೆ ಸ್ವಲ್ಪ ಮೊಸರನ್ನ ಸೇರಿಸ್ಬಿಟ್ಟು ಇವಾಗ ಒಂದು ಒಗ್ಗರಣೆ ಕೊಟ್ರೆ ನಮ್ಮ ಹಲಸಿನಕಾಯಿ ಹುಳಿ ರೆಡಿಯಾಗಿದೆ. ಇವತ್ತು ಫಾದರ್ಸ್ ಡೇ ಅಂತೆ, ನನ್ಗೆ ಗೊತ್ತೇ ಇರ್ಲಿಲ್ಲ. ನಾನು ವಾಟ್ಸಪ್ ಹಾಗೆ ಫೇಸ್ಬುಕ್ ಎಲ್ಲ ನೋಡ್ತಾ ಇದ್ದೆ,
ಎಲ್ಲರೂ ಅಪ್ಪನ ಜೊತೆ ಇರೋ ಸೆಲ್ಫಿ ಎಲ್ಲ ಹಾಕಿ ಹ್ಯಾಪಿ ಫಾದರ್ಸ್ ಡೇ ಅಂತ ಸಂಭ್ರಮ ಪಡ್ತಾ ಇದ್ರು. ಸೊ ನನಗೂ ಅನಿಸ್ತು ಎಷ್ಟು ಸ್ಪೆಷಲ್ ಅಲ್ವಾ ಅಪ್ಪ ನಮ್ಮ ಜೀವನದಲ್ಲಿ ಅಂತ. ಅಷ್ಟು ಮುದ್ದಾಗಿ ಸಾಕಿದ್ದಾರೆ ನನ್ನನ್ನು ನಮ್ಮಪ್ಪ. ನಾನು ಏನು ಬೇಕು ಅಂದ್ರೂ ಎಲ್ಲವನ್ನು ಕೊಡಿಸಿದ್ದಾರೆ. ನನಗೆ ಅವ್ರಿಗೆ ಕಷ್ಟ ಇದೆ ಅನ್ನೋದು ನನಗೆ ಅರಿವೇ ಆಗ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಸಾಕಿದ್ದಾರೆ. ಯಾಕಂದರೆ ನಮ್ಮದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅಷ್ಟೊಂದು ಏನು ಹಣ ಬಲ ಇಲ್ಲ. ಸೊ ನಮ್ಮಪ್ಪ ಕೃಷಿ ಮಾಡ್ತಾರೆ. ಆದರೂ ಕೂಡ ನಮ್ಗೆ ಯಾವತ್ತೂ ಅನಿಸಿಲ್ಲ ನಾವು ಬಡತನದಲ್ಲಿ ಇದ್ದೀವಿ ಅಂತ. ನಿಜವಾಗ್ಲೂ ನಮ್ಗೆ ಯಾವತ್ತೂ ಅನಿಸೇ ಇಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ. ಹಾಗಾಗಿ ನಾನು ಏನು ಹೇಳಿದವ ಅಪ್ಪನಿಗೆ, ನಮ್ಮಪ್ಪ ಅಂದರೆ ನನಗೆ ತುಂಬಾನೇ ತುಂಬಾ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಅಪ್ಪಂದ್ರಿಗಿರುತ್ತೆ, ಮಗಳು ಅಂದರೆ ಜಾಸ್ತಿ ಇಷ್ಟ. ನಮ್ಮಮ್ಮನಿಗೆ ನನ್ನ ತಮ್ಮ ಅಂದರೆ ತುಂಬ ಇಷ್ಟ, ಆ ಥರ ನಾನು ಅಂದ್ಕೊಂಡಿದ್ದೀನಿ. ಹಾಗೇನಿರಲ್ಲ, ಬಟ್ ಸ್ವಲ್ಪ ನಾನು ಸ್ಪೆಷಲ್ ನಮ್ಮಪ್ಪನಿಗೆ. ಸೊ ನಾನೇನು ಹೇಳಿ ನಮ್ಮಪ್ಪನಿಗೆ, ಐ ಲವ್ ಯು ಅಪ್ಪ ಅಷ್ಟೆ. ಹಾಗೆ ಇವಾಗ ಮದುವೆ ಆಗಿದೆ, ನನ್ನ ಹಸ್ಬೆಂಡ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಸೊ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ದೆಮ್, ಅಷ್ಟೇ ಹೇಳಬಲ್ಲೆ. ನಮ್ಮ ಮನೇನ ಸ್ವಲ್ಪ ತೋರಿಸ್ಬಿಡ್ತೀನಿ. ಇದು ಎಂಟ್ರೆನ್ಸು, ಒಂದು ಮಿಷ್ ಡೋರ್ ಇದೆ, ಹಾಗೆ ವುಡನ್ ಡೋರ್ ಇದೆ. ಸೊ ಡಬಲ್ ಸೇಫ್ಟಿ, ಸೇಫ್ಟಿಗೇನು ಕೊರತೆ ಇಲ್ಲ ಇಲ್ಲಿ. ಹಾಗೆ ಪಕ್ಕದಲ್ಲಿ ನನ್ನ ಕಂಪ್ಯೂಟರ್ ಟೇಬಲ್ ಇದೆ. ಹಾಗೆ ಇಲ್ಲಿ ನಾನು ಸೋಫಾ ಹಾಕಿದ್ದೀನಿ, ಆ ಕಡೆ ಈ ಕಡೆ ನೋಡಿ. ಒಂದಿನ ಹೋಮ್ ಟೂರ್ ಮಾಡ್ತೀನಿ, ಇವತ್ತು ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಈ ಕಾರ್ನರ್ ಅಲ್ಲಿ ಟಿವಿ ಇದೆ. ಇದು ಒಂದು ಎಡ್ವರ್ಟ್ ಆಗಿದೆ, ಈ ತರ ಸ್ಟ್ರೇಟ್ ಆಗಿ ಹಾಕಬಾರ್ದಿತ್ತು. ಒಂದು ಕಾರ್ನರ್ ಅಲ್ಲಿ ಹಾಕಿದ್ರೆ ಏನಾಗ್ತಿತ್ತು ಅಂದ್ರೆ ನಾವು ಈ ಕಡೆ ಸೋಫಾದ ಮೇಲೆ ಕುತ್ಕೊಂಡು ನಾವು ನೋಡ್ಬೋದಿತ್ತು. ಬಟ್ ಸ್ವಲ್ಪ ಅಡ್ವರ್ಟ್ ಮಾಡಿದೀನಿ, ನಮ್ಮ ಭಾಷೆ ಉದ್ರಟ್ಟು ಅಂತಾರೆ. ಹಾಗೆ ನೋಡಿ ಗೋಡೆಗೆ ಸ್ಟಿಕ್ಕರ್ ಅಂಟಿಸಿದೀನಿ. ನಮ್ಮನೇಲಿ ಒಂದು ರೂಲ್ಸ್ ಇದೆ, ಗೋಡೆಗೆಲ್ಲ ಏನೋ ಸ್ಟಿಕ್ಕರ್ ಆ ತರದನ್ನೆಲ್ಲ ಅಂಟಿಸ್ಬಾರ್ದು ಅಂತ. ಆದ್ರೂ ಕೆಲವೊಂದು ಅಂಟಿಸಿದೀನಿ ನಾನು, ಆದ್ರೆ ತೀರಾ ಅಂಟ್ಕೊಂಡ್ಬಿಡುತ್ತೆ, ತೆಗಿಯಕ್ಕಾಗಲ್ಲ ಅಂತ. ಒಂದು ಡ್ರಾಯಿಂಗ್ ಶೀಟ್ ತಂದು ಈ ತರ ಎಲ್ಲ ಸ್ಟಿಕ್ಕರ್ ನ ಅಂಟಿಸಿದೀವಿ. ಇದು ನಿಜವಾಗ್ಲೂ ಚೆನ್ನಾಗಿ ಕಾಣಿಸಲ್ಲ. ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದು, ಒಂದು 90 ರೂಪಾಯಿ ಇತ್ತು ಅಷ್ಟೆ. ಬಟ್ ಏನು ಮಾಡಕ್ಕಾಗಲ್ಲ. ನನ್ನ ಐಡಿಯಾ ಏನಿತ್ತು ಅಂದ್ರೆ ಈ ಟಿವಿಗೆ ಆ ಕಡೆ ಈ ಕಡೆ ಆ ಕಡೆ ಮತ್ತೆ ಈ ಕಡೆ ಅಂಟಿಸ್ಬಿಡೋಣ ಅಂತ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಏನ್ ಮಾಡೋದು, ನಾವಿರೋದು ಬಾಡಿಗೆ ಮನೆಯಲ್ಲಿ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆ, ನಾನು ಇವಾಗ ಕಾಫಿ ಜೊತೆ ತಿನ್ನಕ್ಕೆ ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಕ್ರಿಕೆಟ್ ಮ್ಯಾಚ್ ಬೇರೆ ಇದೆ, ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವಾ? ಕಾಫಿ, ಪಾಪ್ಕಾರ್ನ್, ಕ್ರಿಕೆಟ್, ವಾವ್. ಬಟ್ಟೆ ತೆಗೆಯೋಣ ಅಂತ ಟೆರೆಸ್ ಮೇಲೆ ಬಂದಿದ್ದೀನಿ. ಬಟ್ಟೆ ಹಪ್ಪಳದ ಥರ ಒಣಗಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. 5 ಗಂಟೆ ಆಗಿದೆ ಆದರೂ ಕೂಡ ಇಷ್ಟೊಂದು ಬಿಸಿಲು. ಊರಲ್ಲಿ ಒಂದು 2 ದಿನ ಮಳೆ ಬಂತು, ಮತ್ತೆ ಇವಾಗ ಮಳೆ ಒಂದು ಬರ್ತಾನೆ ಇಲ್ವಂತೆ. ಸೊ ತುಂಬ ಬೇಜಾರಾಗಿದ್ದಾರೆ, ಯಾವಾಗ ಸರಿಯಾಗಿ ಮಳೆ ಬರುತ್ತೋ ಏನೋ ಅಂತ. ತುಂಬ ಸೆಕೆ ಕೂಡ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ತುಂಬ ಅಂದರೆ ತುಂಬ ಲಾಂಗ್ ಆಗೋಯ್ತು. ನಂಗೆ ಗೊತ್ತಾಗ್ತಾ ಇಲ್ಲ ಸರಿಯಾಗಿ ಈ ವ್ಲಾಗ್ ಹೇಗೆ ಮಾಡೋದು ಅಂತ. ಸೊ ಒಟ್ಟಿನಲ್ಲಿ ಮಾಡ್ತಾ ಇದ್ದೀನಿ, ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ಕೊಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.